हाय फ्रेंड्स, वेलकम बैक टू माय चैनल। इवत्तिन ब्लॉग शुरू माड्ता इदीनि। बेळगेने 7 गंटे 6 गंटेगे एद्दु केलसन शुरू माड्कोंबिट्टिदीवि। इवाग रक्षिस ऊरल्लि इल्ल, सोम आफीसिगे 9 गंटेगे ओडोदु। इदेनप्प निकित इष्ट बेग एद्दिद्दारे अन्कोबोदु। यस, इवत्तु स्वल्प कुशिमगे हुषार इल्ले इरोद्रिंद स्वल्प जाग चेंज माडबेकु अंत हेळि इल्लिगे होग्ता इदीवि अंत गेस् माडि नोडोण। नीवु ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ. ಸೊ ಜಾಸ್ತಿ ಏನು ಗೆಸ್ ಮಾಡೋದು ಬೇಡ ಅಂತ ಅನ್ಕೊತೀನಿ. ಸೊ ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಅಂದರೆ ಭದ್ರಾವತಿಗಲ್ಲ, ನಾಗಮಂಗ್ಲಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸೋಮ್ ಬಂದು ನಾಗಮಂಗ್ಲಕ್ಕೆ ಸ್ವಲ್ಪ ಕೆಲಸ ಇದೆ, ಹೊರಡಬೇಕು ಅಂತ ಹೇಳ್ತಾ ಇದ್ರು. ಏನು ಕೆಲಸ ಅಂತ ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗತ್ತೆ. ಅವ್ರ ಜೊತೆಗೆ ಇವಾಗ ನಾನು ರಕ್ಷಿತ್ ಬೇರೆ ಇಲ್ಲ, ನಾನು ಕುಸುಮ ಇಬ್ಬರೇ. ಅವಳಿಗೆ ಹುಷಾರು ಬೇರೆ ಇಲ್ಲ, ಸ್ವಲ್ಪ ಜಾಗ ಬದಲಾಯಿಸ್ಬೇಕು ಅಂದ್ಬಿಟ್ಟು. ಇವಾಗ ಅವಳಿಗೆ ಹುಷಾರಿಲ್ಲದ್ರೆ ಸ್ವಲ್ಪ ಜಾಗ ಬದಲಾವಣೆ ಮಾಡಿದ್ರೆ ಅವಳಿಗೆ ಗೆಲ್ವಾಗ್ತಾಳೆ. ಆ್ಯಂಡ್ ಊರಲ್ಲೂ ಕೂಡ ನಮ್ಮ ಬಾಬನ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ, ರಜಾ ಇರೋದ್ರಿಂದ, ಸ್ಕೂಲ್ ರಜಾ ಇರೋದ್ರಿಂದ. ಆದ್ದರಿಂದ ಅವಳು ಕರ್ಕೊಂಡೋದ್ರೆ ಫುಲ್ ಖುಷಿ ಆಗ್ತಾರೆ, ಮಕ್ಕಳು ಕೂಡ ಖುಷಿ ಆಗ್ತಾರೆ ಅಂತ ಹೊರಡ್ತಾ ಇದ್ದೀವಿ. ಆದ್ದರಿಂದ ಬೆಳಗ್ಗೆ ಎದ್ದು ಬೇಬೇ ಪಟಾಟ ಅಂತ ಕೆಲಸ ಎಲ್ಲ ಮುಗಿಸಿ ಎಲ್ಲ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ವಿ. ಕುಸುಮಾಗೆ ಹುಷಾರಿರಲಿಲ್ಲಲ್ಲ, ಆದ್ದರಿಂದ ಮಲ್ಕೊಂಡಿದ್ಲು. ಇನ್ನು ನಾ ಬೆಳಗ್ಗೆ 7:30 ಆದರು, ಅವಳಿಗೆ ಸ್ನಾನ ಮಾಡಿಸ್ಲಿಲ್ಲ. ಬೆಳಗ್ಗೆನೇ ಆಗಿದ್ದರಿಂದ ಅಲ್ಲಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿಸೋಣ ಅಂದರೆ ಅಪ್ಪ ಮನೆಗೆ ನಾಗಮಂಗ್ಲಕ್ಕೆ ಹೋದ್ಮೇಲೆ ಸ್ನಾನ ಮಾಡಿಸೋಣ ಅಂತ. ಆ್ಯಂಡ್ ಊರಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ಮೇಲೆ ಸುಮ್ಮನೆ ಹೋಗೋಕ್ಕಾಗಲ್ಲ, ಬರೀ ಕೈ ಬೀಸ್ಕೊಂಡು. ಸೊ ಕಲ್ಲಂಗಡಿ ಹಣ್ಣು, ಆಮೇಲೆ ಊರಿಂದ ತಂದಿದ್ದು ನುಗ್ಗೆಕಾಯಿ ಅಮ್ಮ ತಂದಿದ್ರು. ನಮ್ಮ ಪಾರ್ವತಮ್ಮ ಮೊನ್ನೆ ಹೋದ್ರಲ್ಲ, ಹೋದಾಗ ತೊಗೊಂಡೋಗಿ ಕೊಟ್ಟು ಕಳ್ಸೋದು ಮರ್ತುಬಿಟ್ಟೆ ನಾನು. ಆದ್ದರಿಂದ ಇವಾಗ ಬ್ರೆಡ್ಡು, ರಸ್ಕು, ಆಲೂಬನ್ನು, ಮತ್ತು ಇನ್ನು ಏನೇನೋ ಸ್ವೀಟ್ಸು, ಜೊತೆಗೆ ಅಮ್ಮ ನಮ್ಮ ಭಾರತಮ್ಮ ದೋಸೆ ತಗೋಬೇಕು, ದೋಸೆ ತಗೋಬೇಕಂತ ಕೇಳ್ತಾನಿದ್ರು. ಆ ದೋಸೆ ತಗೊಂಡು ಕೂಡ ಎಲ್ಲ ತಗೊಂಡು ಬಟ್ಟೆ ವಾಶ್ ಮಾಡೋಕ್ಕಾಕಿದೆ. ಇವಾಗ ಅದನ್ನೆಲ್ಲ ಒಣಗಾಕಿ ಇವಾಗ ಊರ ಕಡೆಗೆ ಹೊರಡ್ತಾ ಇದ್ದೀವಿ. ಓಕೆ, ಇವಾಗ ರೆಡಿಯಾಗಿದ್ದಾಯಿತು, ಹೊರಟಿದ್ದಾಯಿತು. ಕುಸುಮಕ್ಕೆ ಒಂದು ಸ್ವಲ್ಪ ಸರಳಾಗಿ ತಿನ್ನಿಸ್ಬಿಡೋಣ. 8 ಕಾಲು ಇನ್ನೂ ಎದ್ದಿದ ತಕ್ಷಣ ತಿನ್ಸೋಕೋದ್ರೆ ಎಲ್ಲ ವಾಮಿಟ್ ಮಾಡಿಬಿಟ್ಲು. ಅದಕ್ಕೆ ಮತ್ತೆ ಎಲ್ಲ ಅವಳಿಗೆ ಮೈಯೆಲ್ಲ ಒರೆಸಿ 8:30 ಅಷ್ಟಕ್ಕೆ ಹೊರಡಬೇಕಾಗಿತ್ತು. ಸ್ವಲ್ಪ ಲೇಟಾಯಿತು. ನಾವು ಹಿಂದೆ ಸೀಟಲ್ಲಿ ಕೂತ್ಕೊಂಡಿದ್ವಿ. ಸೊ ಮುಂದೆ ಸೀಟಲ್ಲಿ ಬಂದು ಅವರ ಮಾವ ಬರ್ತಾಯಿದ್ದಾರೆ, ಸೋದ್ರ ಮಾವ. ನಾನು ಅಂದರೆ ನಮ್ಮ ಪಾರ್ವತಮ್ಮನ ತಮ್ಮ, ಅವರು ಕೂಡ ಊರಿಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗ ನಾ ಹಿಂದೆ ನಾರ್ಮಲಾಗಿ ಹಿಂದೆ ಇವಾಗ ಕುಸುಮನ ಕೂರಿಸ್ಕೊಂಡು ಹಿಂಗೆ ಲಾಂಗ್ ಡ್ರೈವ್ ಆದರೆ ಇಲ್ಲಿ ಹಿಂದೆ ಕೂತ್ಕೊಳ್ಳೋದಲ್ಲ, ಆದ್ದರಿಂದ ನೋಡಿದ್ದೀನಿ ಬೆವರು ಇಳಿತಾ ಇದೆ. ಬೇಡ ಬೇಡ, ಇದೆ ಹಿಂದೆ ಎಲ್ಲ ಒಂದೆಲ್ಲ ಮಾಡಿದ್ದಕ್ಕೆ ನನ್ನ ಮೈ ಮೇಲೆಲ್ಲ ಮಾಡಿಬಿಟ್ರು. ನಾನು ಫ್ರೆಶ್ ಅಪ್ ಆಗಿದ್ದೆ ಫುಲ್ ಎಲ್ಲ, ಇವಾಗ ನಾನು ನನ್ನ ಡ್ರೆಸ್ ಮೇಲೆಲ್ಲ ಆಗೋಯ್ತು. ಅಲೋ ಕದ ಅಮ್ಮಣಿ, ಕುಸುಮ ಅಪ್ಪಾಜಿ ಏನು ಅಲ್ಲಿ ಹೋಗ್ತಾ ಇದ್ದೀರಾ? ಅಲ್ಲಿ ಹೋಗ್ತಾ ಇದಾರಂತೆ. ಗೊತ್ತಿಲ್ಲ, ಏನಕ್ಕೆ ಬಂದಿರ್ಬೋದೇನ. ಗಾಳಿ ಸೂಪರ್ ಆಗಿರೋದು, ತಣ್ಣಗಿದೆ ಗಾಳಿ ಅಂದ್ರೆ ಅದು ಬೆವರ್ತಾ ಇದೀವಲ್ಲ ಅವಾಗ ಅದು ಗಾಳಿ ಬಿಸ್ತಾ ಇದ್ರೆ. ಅದಕ್ಕೆ ಯಾವ ಎಸಿ ಇದ್ರು ಮುಂದೆ ಎಲ್ಲ. ಓಕೆ, ಸೊ ಬನ್ನಿ ನೋಡೋಣ ನಾಗಮಂಗ್ಲಕ್ಕೆ. ತಾತ ಅಜ್ಜಿ ಮನೆಗೆ ಹೋಗ್ತಾ ಇದ್ದಾಳೆ ಕುಸುಮ. ತಾತ ಅಜ್ಜಿ ಮನೆಗೆ ಇದೆಷ್ಟನೇ ಸರಿ ಹೋಗ್ತಾ ಇರೋದು? ಸೆಕೆಂಡ್ ಟೈಮ್ ಅಷ್ಟೇನಾ? ಥರ್ಡ್ ಟೈಮ್ ಅನ್ಸುತ್ತೆ. ಥರ್ಡ್ ಟೈಮ್ ಹೋಗ್ತಾ ಇರೋದು ಅವಳು. ಮೂರನೇ ಸರಿ ಹೋಗ್ತಾ ಇದ್ದಾಳೆ ಖುಷಿ ಮಗಳು. ಅವಳು ನೀನು ಮಲ್ಕೊಂಡ್ರೆ ಮಲ್ಕಿಸ್ಕೊಳಕ್ಕೆ ಕರೆಕ್ಟ್ ಆಗುತ್ತೆ. ಓಕೆ ಬನ್ನಿ ಹೊರಡೋಣ. ನಾವು ಹೊರಡೋಷ್ಟರಲ್ಲಿ 8:30 ಆಗೋಯ್ತು. ಖುಷಿ ಯಾಕೆಂದ್ರೆ ವಾಮಿಟ್ ಮಾಡಿದ್ಲಲ್ಲ, ಸ್ವಲ್ಪ ಅವಳಿಗೇನು ತಿನ್ಸ್ಕೊಂಡು ಕರ್ಕೊಂಡೋಗೋಣ, ಸ್ನಾನ ಬೇಕಾದ್ರೆ ಅಲ್ಲೇ ಹೋದ್ಮೇಲೆ ಮಾಡಿಸೋಣ ಬೆಳಗ್ಗೆನೇ ಆಗಿದ್ರಿಂದ ಅಂತ. ಆದರೆ ಸ್ವಲ್ಪ ಲೇಟೇ ಆಯಿತು. ಸರಿ, ತಿಂಡಿ ತಿನ್ನೋಣ ಇಲ್ಲೇ ಆನ್ ದ ವೇ ಅಂತ ಅಂದ್ಕೊಂಡ್ವಿ. ಅಷ್ಟಕ್ಕೆ ಅವರ ಅಂದರೆ ಸೋಮವಾರ ಮಾವ, ಸೋದ್ರ ಮಾವ ಅವರು ಅಂದರೆ ಪಾರ್ವತಮ್ಮರ ತಮ್ಮ ಅವರು, ಅವರು ಬರ್ತಿದ್ವಿ ಅಂತ ಹೇಳಿದ್ರು. ಅವರು ಅಲ್ಲೇ ಇರೋದು, ಅವ್ರ ಮನೆ ನಾಗಮಂಗ್ಲ ಅಮ್ಮ ಮನೆ ಪಕ್ಕದಲ್ಲೇ ಇರೋದು. ಸೊ ತೋರಿಸ್ತೀನಿ ಊರಿಗೆ ಹೋದ್ಮೇಲೆ ಅವ್ರ ಮನೆ ಯಾವುದು ಅಂತ. ಸೊ ಅವರು ಕೂಡ ಬರ್ತೀವಿ ಅಂದ್ರಲ್ಲ, ಹಂಗೆ ಒಂದು ಅವ್ರನ್ನ ಕರ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಅಪ್ಪ ಫೋನ್ ಮಾಡಿ ಹೇಳಿದ್ರು, ಇಲ್ಲೇ ದೋಸೆ ಮಾಡಿದ್ದೀವಿ, ತಿಂಡಿ ಅಲ್ಲೆಲ್ಲೋ ತಿನ್ಲಿಕ್ಕೆ ಹೋಗ್ಬೇಡ್ರಿ, ಬೇಗ ಇಲ್ಲಿಗೆ ಬಂದುಬಿಟ್ರಿ, ಇಲ್ಲೇ ತಿಂಡಿ ತಿನ್ನೋರಂತೆ ಅಂದ್ಬಿಟ್ಟು ಸರಿ. ಆದ್ರೂ ಒಂದು ಕಡೆ ನಿಲ್ಲಿಸಿದ್ವಿ, ಆದರೆ ತುಂಬ ರಶ್ ಇತ್ತು. ಸ್ಯಾಟರ್ಡೇ ವ್ಲಾಗ್ ಇದು, ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬ ರಶ್ ಇದ್ದಿದ್ದರಿಂದ ನಾವೇನು ಎಲ್ಲೂ ನಿಂತ್ಕೊಂಡು ತಿನ್ನೋಕ್ಕಾಗಲ್ಲ ಮಗು ಇಟ್ಕೊಂಡು. ಬೇಡ, ಇನ್ನೇನು 1.5 ಅವರ್ ಜರ್ನಿ ಅಷ್ಟೇನೆ. ಸೊ ಅಲ್ಲೇ ಮನೆಗೆ ಹೋದ್ಮೇಲೆ ತಿನ್ನೋಣ ಅಂತ ಅಂದ್ಕೊಂಡು ಹೋದ್ವಿ. ಮನೆಗೆ ಹೋಗೋಷ್ಟಕ್ಕೆ 1:30 ಆಗೋಯ್ತು.
ಸೊ ಬರ್ತಿದ್ದಂಗೆ ಅಪ್ಪ ವೆಯ್ಟ್ ಮಾಡ್ತಾಯಿದ್ರು, ಅಪ್ಪ ಅನ್ನೋಕ್ಕಿಂತ ಮಕ್ಕಳುಗಳು ವೆಯ್ಟ್ ಮಾಡ್ತಾಯಿದ್ರು ಜಾಸ್ತಿ. ಸೊ ಇವಾಗ ಬರ್ತಿದ್ದಂಗೆ ಎಲ್ಲ ಲಗೇಜ್ಗಳೆಲ್ಲ ಇಳಿಸಿ ಇವಾಗ ಕಾರು ಒಳಗಡೆ ಹಾಕೋಕ್ಕಾಗಲ್ಲ. ಇಲ್ಲಿ ಇನ್ನೂ ರೋಡ್ ಮಾಡ್ತಾರೆ, ಟಾರ್ ರೋಡ್ ಅಂತ ಹೇಳಿದರು, ಅದೇನೋ ಮಾಡೇ ಇಲ್ಲ. ಸೊ ಏನಪ್ಪ ಎಲೆಕ್ಷನ್ ಹತ್ರ ಬರ್ತಾಯಿದ್ರು ಇನ್ನೂ ಮಾಡೇ ಇಲ್ಲ. ಈ ಅಪ್ಪ ಕರ್ಕೊಬಂದರು, ಆದರೆ ಖುಷಿ ಮಾ ಸಿಕ್ಕಾಬಿಟ್ಟು ಅಳ್ತಾ ಇದ್ದಾಳೆ ಅಪ್ಪನ ನೋಡಿ. ಅಪ್ಪಂಗೆ ದೋಸೆ ಮಾಡಿ ಕೊಟ್ಟಿದ್ರು, ಅಪ್ಪ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ತಿಂಡಿ ಪೂಜೆ ಮಾಡಿ ತಿಂಡಿ ತಿನ್ನಬೇಕು ಅನ್ನೋಷ್ಟರಲ್ಲಿ ನಾವು ಕೂಡ ಬಂದ್ವಾ. ಹಿಂಗೆ ಮೊಮ್ಮಗಳನ್ನ ಎತ್ಕೊಂಡು ಪಾಪ ಖುಷಿ, ಆಲ್ಮೋಸ್ಟ್ ಅಪ್ಪನ ನೋಡಿ ತುಂಬ ದಿನ ಆಗಿತ್ತಲ್ಲ, ಅದರಿಂದ ಹೊಸ ಮುಖ ನೋಡಿದ ತಕ್ಷಣವೇ ಮತ್ತೆ ಹುಷಾರು. ಬೇರೆ ಇಲ್ಲ, ಅವಳಿಗೆ ಅಳ್ತಾ ಇದ್ಲು, ಮಕ್ಕಳುಗಳೆಲ್ಲ ಆಟ ಆಡ್ತಾಯಿದ್ವು, ಕಿರ್ಚಾಡ್ತಾಯಿದ್ವು, ಅದಕ್ಕೆ ಅಳಬೇಡ್ರಿ ಅಂತ ಬೈದು ಹುಡುಗರನ್ನೆಲ್ಲ ಸೈಲೆಂಟ್ ಮಾಡಿದ್ರು. ಮತ್ತು ನಾವು ಬರ್ತಿದ್ದಂಗೆ ಅಮ್ಮ ಅಂದರು, ದೋಸೆ ಎಲ್ಲ ಹಾಕ್ಕೊಂಡು ತಿಂದ್ಬಿಡ್ರಮ್ಮ ನೀವು, ಹಾಕ್ಕೊಟ್ಬಿಡು ಸೋಮಣ್ಣಗು ಅಂತಂದರು. ಸರಿ ಅಂದ್ಬಿಟ್ಟು ನಾನು ಇವಾಗ ಸೋಮ್ಗೆ ಹಾಕ್ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ದೋಸೆ ತವ ಫುಲ್ ಹಾಳಾಗೋಗಿದೆ, ನಾನು ದೋಸೆ ತವ ತಂದಿದ್ದು ಒಳ್ಳೇದಾಯಿತು. ಸೋಮ್ ಬಂದು ದೋಸೆ ತವ ಹೊಸದು ತಂದಿವಲ್ಲ ಅದರಲ್ಲೇ ಮಾಡು ಅಂತ ಹೇಳ್ತಾಯಿದ್ರು. ನಾನೇ ಇನ್ನೇನು ದೋಸೆ ತವ ಬಿಸಿ ಇದೆ ಇದರಲ್ಲೇ ಮಾಡಿಬಿಡ್ತೀನಿ, ಮತ್ತು ನೆಕ್ಸ್ಟ್ ಡೇಯಿಂದ ಬೇಕಾದ್ರೆ ಇದ್ರಲ್ಲಿ ಮಾಡೋದ್ರಾಗುತ್ತೆ ಬಿಡಿ ಅಂದರೆ ಹೊಸ ತವದಲ್ಲಿ ಮಾಡ್ಕೊತಾರೆ ಅಂದ್ಬಿಟ್ಟು ಸದ್ಯಕ್ಕೆ ಇರೋ ಇಟ್ಟಿರೋ ದೋಸೆ ತವದಲ್ಲೇ ದೋಸೆ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೂ ಒಂದು ಸ್ವಲ್ಪ ದೋಸೆನ ತಿನ್ಸೋಣ, ಮೆತ್ತಗಿದೆ ದೋಸೆ ಅಂದ್ಬಿಟ್ಟು. ಮನೆಗೆ ಬಂದ್ವಿ, ಇವಾಗ ದೋಸೆ ತಿಂದಿದ್ದಾಯಿತು, ಸೋಮು ಮಾಡಿಕೊಟ್ಟು ನಾನು ತಿಂದೆ. ನಮ್ಮ ಅಮ್ಮ ವರ್ಷಕ್ಕೆ ಈಗ ಗಸಗಸೆ ಪಾಯಸ ಮಾಡಿಬಿಟ್ಟವ್ರೆ. ಇವಾಗ ಅಪ್ಪಂಗೆ ನನಗೆ ಸೋಮುಗೆ ತುಪ್ಪ ಹಾಕಿ ರೆಡಿ ಮಾಡಿ ಕೊಟ್ಟವ್ರೆ ಗಸಗಸೆ ಪಾಯಸನ ಕುಡೀರಿ ಅಂತ ಹೇಳ್ಬಿಟ್ಟು. ನನ್ನ ಮಗಳಿಗೆ ಒಂದು ಸ್ವಲ್ಪ ದೋಸೆ ಮೆತ್ತ ಮಾಡಿ ತಿನ್ಸ್ತಾ ಇದ್ದೀನಿ ತಿನ್ನಿ ಅಂದ್ಬಿಟ್ಟು. ಯಾಕಂದ್ರೆ ಬೆಳಗ್ಗೆ ವಾರ್ನಿ ಮಾಡಿದ್ದು ಸ್ವಲ್ಪ ಗಟ್ಟಿಗಿರಲಿ, ಏನಾದ್ರು ಅವ್ಳು ಇಂಟ್ರೆಸ್ಟ್ ಇಟ್ಟು ತಿಂದರೆ ತಿನ್ನಲಿ ಅಂತ ಉಗಿತಾಳೆ ಒಂದೊಂದು ಕಡೆ, ಮತ್ತೆ ಇನ್ನೊಂದು ಕಡೆ ಎತ್ಕೊಂಡು ಆಲೋಚಿಸ್ತಾಳೆ. ಕೊಡ್ನ ತಿನ್ನಿಸ್ತಾ ಇದ್ದೀನಿ ಒಂದೊಂದು ಚೂರು ನೋಡೋಣ. ಅದು ಬಿದ್ದೋಯ್ತು, ಬಿದ್ದೋಗಿದ ತಕ್ಷಣ ನನ್ನ ಬಾಯಿ ಬಿದ್ದೋಯ್ತು, ಮತ್ತೆ ಎತ್ಕೊಂಡು ಅದೇ ಚಿಂತೆ. ಮನೆ ವರ್ಷದಿಂದ ಬೇಡ ಟ್ರೈನಿಂಗ್ ಕನ್ನಡ ಪರಿಸ್ಥಿತಿ ಬಿಸಿ ಪೃಥ್ವಿ ಪೃಥ್ವಿ ಅಂತ ಅಣ್ಣನ ಹೆಸರು ಶ್ರೀಮಂತ್ ಅಣ್ಣನ ಹೆಸರು ಪೃಥ್ವಿ ಹುಡುಗಿಯೇನೆ ಇಲ್ಲ ಹುಡುಗಿ ಹೆಸರು ಪೃಥ್ವಿ ಅಂತ ಹೇಳ್ತಾರೆ. ಹುಡುಗಿ ಹೆಸರು ಇದೆ, ಹುಡುಗನ ಹೆಸರು ಇದೆ. ಹುಡುಗನ ಹೆಸರು ಏನಂದ್ರೆ ಪೃಥ್ವಿರಾಜ್ ಅಂತ ಹೇಳ್ತಾರೆ. ನಿನ್ನ ಹೆಸರೇ ಅದ ನೋಡಿ, ಅವನ ಹೆಸರು ಪೃಥ್ವಿರಾಜ್ ಅಂತ ಶಾರ್ಟ್ ಪೃಥ್ವಿ ಅಂತ ಕರೀತಾರೆ ಮನೇಲಿ. ಎಲ್ಲಿ ಧನು ಮಕ್ಳಿಗಂತೂ ಫುಲ್ ಖುಷಿನೋ ಖುಷಿ, ಮಕ್ಳ ಖುಷಿ ಅನ್ನೋದಕ್ಕಿಂತ ನಮ್ಮ ಖುಷಿ ಮಾಗಂತೂ ಇನ್ನೂ ಖುಷಿ. ಆ ಹುಡುಗರನ್ನೆಲ್ಲ ನೋಡಿ ಆಟ ಆಡ್ಕೊಂಡು, ಅವರೆಲ್ಲ ಅಣ್ಣಂದಿರು, ಇನ್ನೊಬ್ಬ ಹುಡುಗ ಮೇಲ್ಗಡೆ ಮನೆ ಹುಡುಗ, ಅವನ ಜೊತೆಗೆ ಇವರೆಲ್ಲ ಆಟ ಆಡೋದು, ಒಬ್ಬರು ಆಟ ಆಡೋದು ನೋಡಿ ಇನ್ನೂ ಇಬ್ಬರು ಅದೇ ಥರ ಆಟ ಆಡೋದು, ಆ ಥರ ಮಾಡಿಕೊಂಡು ಅಷ್ಟು ಖುಷಿಯಾಗಿದ್ಲು ಗೊತ್ತಾ. ಒಂದು ರೀತಿ ನಾನು ಇಲ್ಲಿಗೆ ಬಂದಿದ್ದು ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು. ಊರಿಗೆ ಒಂದು ಸ್ವಲ್ಪ ಹೇಳ್ದಂಗೆ ಅವಳಿಗೆ ಚೇಂಜಸ್ ಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಮಕ್ಕಳ ಜೊತೆ ಆಟಾಡ್ತಾ ಅವಳು ಕೂಡ ಒಂದು ಸ್ವಲ್ಪ ಗೆಲುವಾಗ್ತಾಳೆ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದು. ಅಷ್ಟೇ ನಾನು ಸ್ಟಾರ್ಟಿಂಗ್, ಇವಾಗ ಮಕ್ಕಳು ಹುಷಾರಿಲ್ಲ ಅಂದಾಗ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂದರೆ ಒಂಥರ ಹಿಂಸೆ ಆಗುತ್ತೆ.
ಆದರೆ ಸೋಮಿದ್ದರು ನೀನು ಒಬ್ಳೇ ಬಿಟ್ಟು ಹೋಗೋಕ್ಕಾಗಲ್ಲ, ಯಾಕೆಂದರೆ ಅವಳು ಮಧ್ಯರಾತ್ರಿ ಎಲ್ಲ ಏನಾದ್ರು ಹುಷಾರಿಲ್ಲ ಅಂದಾಗ ಅವಾಗ ನಾನು ಕೂಡ ಇರೋದಿಲ್ಲ, ಅಂದರೆ ಸೋಮಿ ಇರೋದಿಲ್ಲ. ಇಲ್ಲ ನೀನು ಬಾ, ನೀನು ಬಂದ್ರೇ ನನಗೂ ಒಂದು ಸ್ವಲ್ಪ ಆರಾಮಾಗಿ ಅಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೋದು, ಇಲ್ಲಾಂತಂದರೆ ನನ್ನ ಮನಸ್ಸೆಲ್ಲ ಈ ಕಡೆನೇ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಬಂದಿದ್ದು. ನಮ್ಮಮ್ಮ ಬರ್ತಿದ್ದಂಗೆ ಶುರು ಏನು ಅಡುಗೆ ಮಾಡ್ತೀಯಮ್ಮ ಅಂತ ನನಗೆ ಕೇಳೋದು. ಸರಿ, ನಾನು ನಮ್ಮಮ್ಮಗೆ ನಾನು ಬಸ್ಸಾರು ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ, ಎಲ್ಲ ಅಡುಗೆನೂ ಇಷ್ಟ ಆಗುತ್ತೆ, ಆದರೆ ಬಸ್ಸಾರು ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಹೇಳಿದೆ ಹೀರೆಕಾಯಿ ಇದೆ, ಸರಿ ಹೀರೆಕಾಯಿ ಬೇಳೆ ಹಾಕಿ ಬಸ್ಸಾರು ಮಾಡಿಬಿಡ್ತೀನಿ ಕಣಮ್ಮ, ಹೀರೆಕಾಯಿ ಹೆಚ್ಚಿಕೊಡಿ ಅಂತ. ಸೊ ಸರಿ ನೋಟ ಅಮ್ಮ, ಹೀರೆಕಾಯಿ ಹೆಚ್ಚಿಕೊಡ್ತಾ ಇದ್ದಾರೆ, ನಾನು ಈ ಕಡೆ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಖುಷಿಮ ಅಷ್ಟರಲ್ಲಿ ಆಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು, ಯಾಕಂದರೆ ಬರ್ತಾ ಅವಳು ಮಲಗಲೇ ಇರಲಿಲ್ಲ ಜಾಸ್ತಿ. ಮಲಗೇ ಇರಲಿಲ್ಲ ಅವಳು ಆ್ಯಕ್ಚುಲಿ, ಬರ್ತಾ ಫುಲ್ ಆಟ ಮಾಡ್ತಾಯಿದ್ಲು. ಅವ್ರ ಅಪ್ಪನ ಜೊತೆ ಮುಂದೆಗಡೆ ಹೋಗಿ ಡ್ರೈವಿಂಗ್ ಸೀಟಲ್ಲಿ ಕುತ್ಕೋತೀನಿ ಅಂತ ಆಟ ಮಾಡ್ತಾನೆ ಇದ್ಲು. ಸೊ ಆದ್ದರಿಂದ ಬರ್ತಿದ್ದಂಗೆ ಒಂದು ಸ್ವಲ್ಪ ಹೊತ್ತು ಅವಳಿಗೆ ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ. ಎಲ್ಲರೂ ಊಟ ಆಯಿತು. ಊಟ ಆದಮೇಲೆ ಅಷ್ಟರಲ್ಲಿ ಇಲ್ಲಿಗೆ ಬಂದಿದ್ದು ಏನಕ್ಕಪ್ಪ ಅಂತ ಹೇಳಿದ್ರೆ, ಪೇಂಟ್ ಬಿಲ್ಡಿಂಗಿಗೆ ಪೇಂಟ್ ಮಾಡಿಸ್ಬೇಕು. ಆಲ್ಮೋಸ್ಟ್ ಮನೆಗೆ ಬಂದು 5 ವರ್ಷ ಆಗ್ತಾ ಬಂತು ಮನೆ ಕಟ್ಟಿಸಿ. ಸೊ ತುಂಬ ಡಾರ್ಕ್ ಶೇಡ್ ಒರೆಸಿರೋದ್ರಿಂದ ಪೇಂಟು ಆಗಲೇ ಎಲ್ಲ ತುಂಬ ಶೇಡ್ ಆದಂಗೆ, ಮತ್ತು ಸ್ವಲ್ಪ ಗೋಡೆ ಎಲ್ಲ ಕ್ರ್ಯಾಕ್ ಬಿಟ್ಟಂಗೆ ಆಗ್ತಾ ಇದೆ. ಗೋಡೆ ಅಂದರೆ ಈ ಕಂಪೌಂಡ್ ಇರ್ಬೋದು, ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ನೀರು ಲೀಕ್ ಆಗ್ತಾ ಇದೆ, ಅದೆಲ್ಲ ಸರಿ ಮಾಡಿಸ್ಬೇಕು. ಇಲ್ಲಿ ಮತ್ತು ಹಾರ್ಡ್ ವಾಟರು ಇಲ್ಲಿ ಬೋರ್ ಕೊರೆಸಿರೋದು, ಅದರಿಂದ ತುಂಬಾ ಇದೆ, ಹಿಂಗಿದೆ ಗೊತ್ತಾ, ನೀರೆಲ್ಲ ಈ ಟ್ಯಾಪ್ ಎಲ್ಲ ಫುಲ್ ತುಕ್ಕಿಡ್ದಂಗೆ, ಮತ್ತು ಬಕೆಟ್ಗಳೆಲ್ಲ ತುಕ್ಕಿಡ್ದಂಗೆ ಈ ಥರ ಆಗಿದೆ. ಆದ್ದರಿಂದ ಸ್ವಲ್ಪ ಅಪ್ಪ ಅಮ್ಮಂಗೆ ಅದು ಒಂದು ವರ್ಷದಿಂದ ಹೇಳ್ತಿದ್ದಾರೆ, ಪೇಂಟ್ ಮಾಡಿಸ್ಬೇಕು ಪೇಂಟ್ ಮಾಡಿಸ್ಬೇಕು. ಅಪ್ಪ ಅಮ್ಮ ಇದೊಂದೇ ಜಪ ಹಿಡಿದ್ಬಿಟ್ಟು ಕೂತಿದ್ದಾರೆ. ಸೊ ಆದ್ದರಿಂದ ಸೋಮಿ ಇವಾಗ ಬಂದುಬಿಟ್ಟು ಪೇಂಟ್ ಅವ್ರನ್ನ ಕರೆಸ್ಬಿಟ್ಟು ಏನೇನು ಪ್ರಾಬ್ಲಮ್ ಇದೆ, ಪೇಂಟ್ ಮಾಡಿಸ್ಬೇಕು, ಯಾವುದ್ಯಾವ್ದು ಪೇಂಟ್ ಮಾಡಬೇಕು, ಮೇಲ್ಗಡೆ ಮತ್ತೆ ನೀರು ಲೀಕ್ ಆಗ್ತಾ ಇದೆ ಅಂತಲ್ಲ, ಅದೆಲ್ಲನೂ ತೋರಿಸಿ ಮಾತಾಡ್ತಾ ಇದ್ದಾರೆ ಅಪ್ಪ ಅಮ್ಮ. ಅಪ್ಪ ಅಮ್ಮ ಮಳೆ ಅನಿತೈತೆ ಸರ್ಗಾ ಸ್ಕ್ವೇರ್ ಫುಟ್ಗೆ 7 ರುಪೀಸ್ ಅಂದ್ರೆ ಎಷ್ಟಾಗುತ್ತೆ ಎಷ್ಟಾಗುತ್ತೆ ಸ್ಕ್ವೇರ್ ಫೀಟ್ ಎಲ್ಲ ಕ್ಲೀನ್ ಮಾಡಿಸ್ಬೇಕಂತ ಈಗ ಇದೆಲ್ಲ ಮಾಡಿಸ್ಬೇಕಾ ಇದೆಲ್ಲ ಮಾಡಿಸ್ಬೇಕಾ ಇದೆಲ್ಲ ಗೇಟು ಪೇಂಟ್ ಹೊಡ್ಸಿದ ಅಷ್ಟೇ ಪೇಂಟ್ ಅಷ್ಟೇ ತಾನೆ ಅದು ಮಾತ್ರ ಹೋಗಿರೋದು ಇದೀಗೇನು ಬೇಡ ಬರಿ ಪೇಂಟ್ ಹೊಡ್ಸಿದ ಅಷ್ಟೇ ಇವಾಗೆಲ್ಲ ಇದು ಇಲ್ಲೇನೋ ಮಾಡಿದ್ದೀರಾ ಇದು ಮಾಡಿದ್ದಮ್ಮ ಕ್ರಾಕ್ ಬಣಿತಲ್ಲಮ್ಮ ಲಪ್ಪ ಅದು ಅದು ಲಪ್ಪ ನೀರು ಒಳಗೆ ಒಡೆ ಇಳಿದಂಗೆ ಲಪ್ಪ ಬರ್ತದೆ ಸರಿಯಾಗಿ ಹಾಕಿಲ್ಲ ಅವ್ನು ಇಲ್ಲ ಅಂದ್ಬಿಟ್ಟು ಒಂಚೂರು ಆಯ್ತು ಸರ್ದ ಹಾಕ್ಬಿಟ್ಟೆ ಅವ್ನು ನೀರು ಇಳಿದ ಓ ಮಳೆ ಅನಿತೈತೆ ಮಳೆ 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 ಇದು ಇನ್ನೂ ಜಾಸ್ತಿ ಕಾಯಿಲೆ ಇದೆ ಎಲ್ಲೋದ ಹುಡುಗರು ಹ್ಮ್ ಬರಲ್ಲ ಅಂತೀರಾ ಮಳೆ ಬರಲ್ಲ ಅಂತೀರಾ ಏ ಅಲ್ಲಿ ಯಾಕ್ರ ಹೋಗಿದ್ದೀರಾ ಧನು ಅಲ್ಲಿ ಯಾಕೆ ಹೋಗಿದ್ದೀರಾ ಲೋ ಬನ್ರಲೋ ಏನ್ ಮಾಡ್ತಿದ್ದೀರ ಅಲ್ಲಿ ಹಾವಿದ್ರೆ ಅಲ್ಲಿ 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 ನಾನು ನೋಡಿದೆ ಅವನ ಹಾವು ನೋಡಿದೆ ಹಾವಿದೆ ಅಲ್ಲಿ ಫುಲ್ ಎಲ್ಲ ಸುಟ್ಟಾಕ್ರಿ ನೀಟಾಗಿ ಮಕ್ಕಳೆಲ್ಲ ಕಸಗಳಿತ್ತು ಮನೆಯಲ್ಲಿ ಅಂದ್ಬಿಟ್ಟು ಅದೆಲ್ಲ ಪ್ಲಾಸ್ಟಿಕ್ ಅದೆಲ್ಲ ಸುಟ್ಟಾಕ್ಬಿಡ್ತವ್ರೆ ಅದ ಈ ಕಡೆ ತಗೊಬಂದು ಸೈಡಿಗೆ ಸುಟ್ಟಾಕ್ತವ್ರೆ
ಅವರ ಅದೇ ಒಂದು ಆಟ ಸುಡದೇ ಒಂದು ಆಟ ಎಲ್ಲೆಲ್ಲಿ ಏನೋ ಪ್ಲಾಸ್ಟಿಕ್ ಎಲ್ಲ ಸಿಗುತ್ತೆ ಇದನ್ನೆಲ್ಲ ತಗೊಂಡು ಎದ್ಬಿಟ್ಲಪ್ಪ ಆಕಪ್ಪ 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 ग्राउंड फ्लोर अदार हे कते बेस्ट सूम्ने कलर ओडसबिट्री कलर बेग शेड आगते कलर बेग शेड आगते ಅದ ಬೇಕ ಆದ್ರೂ ಕೂಡ ಕಾಣಿಸಲ್ಲ ಅದೇ ಹೊಡೆದ್ಬಿಟ್ರೆ ಬೆಸ್ಟ್ ಅನ್ಸುತ್ತೆ ನನಗೆ ಯಾಕೊ ಅಲ್ವಾಪ್ಪ ಹ್ಮ್ ಸುಮ್ಮನೆ ಡಾರ್ ಕುಡಿಯೋಕಿನ್ನ ಅದ ಹೊಡೆದ್ರೆ ಹಿಂದೆಗಡೆ ಬಿಲ್ಡಿಂಗ್ ಮಾಡ್ಸೋಣಲ್ಲ ಆ ನೋಡಿ ಅದೇ ತರನೇ ಇದುನು ಇಲ್ಲ ಒಟ್ಟಲ್ಲಿ ಈ ತರನೇ ಹೊಡ್ಸಿ ಅಂತ ನಾನು ಹೇಳ್ತಾ ಇರೋದು ಅಲ್ವಾ ನಮ್ಮ ಜೊತೆ ಬೆಳಗ್ಗೆ ಕಾರಲ್ಲಿ ಬಂದ್ರಲ್ಲ ನಮ್ಮ ಅಮ್ಮನ ತಮ್ಮ ಅವರ ಮನೆ ಅದಲ್ ಕಾರಸ್ತಾ ಇದೆ ನೋಡಿ ಇಲ್ಲಿ ಅಲ್ಲಿ ಅದಲ್ ಕರ್ಕೊಂಡು ಹೋಗಿದ್ದಾರೆ ಪೇಂಟರ್ ಅದು ಮಾತಾಡೋದಕ್ಕೆ ಏನಾಗುತ್ತೆ ಎಷ್ಟಾಗುತ್ತೆ ಎಲ್ಲ ಒಂದು ಬಜೆಟ್ ಇಟ್ಕೊಂಡು ಮಾತಾಡಬೇಕಲ್ವಾ ಇದೆಲ್ಲ ಇಷ್ಟು ದೊಡ್ಡದು ಕಾಂಪೌಂಡ್ ಗೆ ಅರ್ಧ ಬೇಕು ಯಾಕಂದ್ರೆ ಸುತ್ತ ಕಾಂಪೌಂಡ್ ಇರೋದು ಇದು ಕಾಂಪೌಂಡ್ ಗೆ ಉಡಿಯಕ್ಕೆ ಅರ್ಧ ಆಗೋಗ್ಬಿಡುತ್ತೆ ನೋಡಣ ಏನೇನ ಆಗುತ್ತೆ ಏನಿ ಅಂತ ಹೇಳ್ಬಿಟ್ಟು ಸೋ ಆ ಎಷ್ಟು ವರ್ಷ ಆಯ್ತಪ್ಪ ಮನೆ ಕಟ್ಟು 18 6 ವರ್ಷನಾ 6 ವರ್ಷ 18 5 5 ಆಗಿಲ್ಲ ಇನ್ನ ಆಗಿಲ್ವಾ ನವೆಂಬರ್ ಗೆ 5 ವರ್ಷಕ್ಕೆ ಪೇಂಟ್ ಮಾಡ್ಸಿದ್ದು ಅವಾಗ ಮಾಡ್ಸಿದ್ದು ಇವಾಗಾಗ್ಲೇ ಎಲ್ಲ ಶೇರ್ ಆಗ್ಬಿಟ್ಟಿದೆ ಫುಲ್ ಅದಕ್ಕೋಸ್ಕರ ಮಾತಾಡಕ್ಕೆ ಅಂತಾನೆ ಪಟಪಟ ಅಂತ ಓಡ್ ಬಂದಿದ್ದೆ ಇಲ್ಲಿಗೆ ನಮ್ಮ ಮನೆಗೆ ಅಪ್ಪ ನನ್ನ ಗುಬ್ಬಚ್ಚಿ ಫುಲ್ ಅಣ್ಣಂದಿರ ಜೊತೆ ಆಟಾಡಿದ್ದು ತಾತನ ಜೊತೆ ಇನ್ನು ಯಾಕೋ ಹೋಗಕ್ಕೆ ಮನಸ್ ಬಂದಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ ಗಾಳೆ ಬಂದಿನ ಗಾಳೆ ಬಂದಿನ ಇಲ್ಲೋ ಅಂತ ಗಾಳೆ ಮನೆ ಅಮ್ಮ ಬಂದಾಗ ಅಮ್ಮನ ಜೊತೆ ಎಲ್ಲ ಹೋಗಕ್ಕೆ ರೆಡಿ ಇರಲಿಲ್ಲ ಹೌದಾ ಮಾ ಆ ಹೋಗ್ಲೇ ಇಲ್ಲ ಕರೆದ್ರು ಹೋಗ್ಲಿ ಅಮ್ಮನ ಹತ್ರ ಅಮ್ಮ ಗುದ್ದು ಬಿಡ್ತೀನಿ ಇಲ್ಲ ಕಣವ ಇಲ್ಲ ಇರಕುದಿಯಲ್ಲ ಬಾ ಹೌದು ಆಟಡೋ ಇದು ಇದೆ ನಿಮಗೆ ಕತೆ ಯಾವಾಗಿಂದ ಶುರು ಮಾಡ್ತಾರೆ ನೋಡಬೇಕು ಆದಷ್ಟು ಬೇಗನೆ ಶುರು ಮಾಡಬೇಕು ಅಂತ ಹೇಳ್ತಿದ್ರೆ ಹೌದು ಏನೇಂದ್ರು ಒಂದು ವಾರ ಆಗುತ್ತೆ ಪೇಂಟ್ ಹೊಡೆಕ್ಕೆ ಅಷ್ಟು ದಿನ ಅಂತ ಪಕ್ಕ ಬೇಕಲ್ಲೇನಪ್ಪ ಮೂರು ನಾಲ್ಕು ದಿನ ಮೇಲಕ್ಕೆ ಬೇಕು ಮೂರು ನಾಲ್ಕು ದಿನ ಒಂದು ವಾರ ಬೇಕು ಮೇಲೆಲ್ಲ ಸೇರಿ ಒಂದು ವಾರ ಆಗುತ್ತೆ मन लुक हे चेंज आगते मुंदे नान वेट सुनो सिखे चांस अंत हिरा बर प्लास्टिक कवर अप बिट्रे अल्डिकार कड़प हंग सुवरे आयक मड़क चाकलेट कवर बिड़ता हंग सुवरे ಕನಕಾಂಬರ ಗಿಡ ಒಣಗೋಗ್ಬಿಟ್ಟೈತಲ್ಲ ಇಲ್ಲ ಹೋಗಿತ್ತೈತಲ್ಲ ಬೆಳಿಗ್ಗೆ ಆಲು ಒಣಗೋಗತರ ಆಗೈತೆ ಇಲ್ಲಿ ಇನ್ನ ಚಿಗುರುತ್ತೆ ಅದೇ ಹಾ ಹಂಗೆ ಪಪ್ಪಾಯ ಗಿಡ ಬರ್ತಾ ಇದೆ ಪಪ್ಪಾಯ ಅಲ್ಲಿ ಅಲ್ಲೇ ಇದೆಯಾ ಬೇಡಪ್ಪ ನಮಗೆ ಅದು ಗೊಬ್ಬರದಿಂದ ಬೆಳಿತಾ ಇರೋದು ಪಪ್ಪಾಯ ನಮಗೆ ಪಪ್ಪಾಯ ಬೇಡ ಅದಕ್ಕೆ ಹೋಗಿ ಇಲ್ಲ ಹಾಕಿದಿನಲ್ಲ ಅದು ಮನುಷ್ಯರ ಗೊಬ್ಬರ ಬೇರೆ ಆ ನೀ ನೋಡಿದ್ದೀಯಾ ಯಾಕಂದ್ರೆ ಅಲ್ಲಿ ಬಾತ್ರೂಮ್ ದು ಪಿಟ್ ಕೂರ್ಸಿದ್ದಾರೆ ಅದ್ರ ಪಕ್ಕದಲ್ಲೇ ಇದಿರೋದು ಅದಕ್ಕೋಸ್ಕರ ನಾನು ಸುಮ್ಮನೆ ನಮ್ಮ ಅಪ್ಪನ ಕಾಲು ಎಳಿತಾ ಇರ್ತೀನಿ ಅಷ್ಟೇನೆ ಓ ಗೊಬ್ಬರ ಗೊಬ್ಬರ ಹಾಕಿ ಬಿಡಿಸ್ತಾ ಇದೀರಾ ಅಂತ ಹೇಳ್ಬಿಟ್ಟು ಅಪ್ಪಂಗೆ ಅವಾಗ ಅವಾಗ ಆ ಇದ್ ಮಾಡ್ತಾ ಇರ್ತೀನಿ ಅಷ್ಟೇನೆ ಅಲ್ಲಿ ಈಗ ಸೀಬೆಕಾಯಿಗಳು ಆಗಿದ್ರೆ ಹಣ್ಣಾಗಿರೋದು ಯಾವ್ದು ನಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಹತ್ತಿ ಬಿಟ್ಟೈತೆ ಮಲ್ಲಿಗೆ ಹೂವಿನ ಗಿಡ ಬಿಟ್ಟೈತೆ ಆದ್ರೆ ಮಲ್ಲಿಗೆ ಹೂ ಮಲ್ಲಿಗೆ ಹೂವಿನ ಗಿಡ ಐತೆ ದೊಡ್ಡದಾಗಿ ಅದ್ರಾಗೆ ಹೂವ ಬಿಟ್ಟೈತೆ ಅಲ್ವ ಗೊತ್ತಿಲ್ಲ ಅಲ್ಲಂತೂ ಸೀಬೆಕಾಯಿ ಐತೆ ನಾನು ಯಾವಾಗಲೂ ಕಿತ್ಕೊಂಡು ತಿನ್ನಲ್ಲ ಇಲ್ಲಿ ಅದಕ್ಕೆ ಅಪ್ಪಂಗೆ ಸುಮ್ಮನೆ ಹಿಂಗೆ ಇದು ಮಾಡ್ತಾ ಇದ್ದೆ ನಾನು ಅದೇನಂದರೆ ಪಿಟ್ಟು ತುಂಬೋಗ್ಬಿಡುತ್ತಲ್ವಾ ಆ ಟೈಮ್ನಲ್ಲಿ ಟಾಯ್ಲೆಟಿಂದು ಅವಾಗ ಸ್ವಲ್ಪ ಇಲ್ಲೆಲ್ಲ ಡ್ರೈನೇಜ್ ಎಲ್ಲ ಕೊಟ್ಟಿಲ್ಲ ಅದೇ ಪ್ರಾಬ್ಲಮ್ ಇಲ್ಲೆಲ್ಲ ಪಿಟ್ಟು ಥರ ಅಲ್ಲೊಂದು ಸಿಬೇಕಾಯಿ ಹಣ್ಣಾಗೈತಿ ಅಲ್ಲೈತೆ ಅಲ್ಲಿ ಅಲ್ಲಿ ನೋಡೋಣ ಎಂತಾಗುತ್ತೆ ಏನಾಗುತ್ತೆ ಏನು ಮಾಡ್ತಾರಪ್ಪ ಇನ್ನೂ ಅವರು
ಮಲ್ಲಿಗೆ ಬಿಟ್ಟಿತ್ತಪ್ಪ ಇದ್ಕೊಂಡಿದ್ರಾ ಹೌದಾ ಎಷ್ಟು ಬಿಡ್ತಾವೆ ಮಲ್ಲಿಗೆ ಕಾಕಡ ಫುಲ್ ಬಿಡ್ತಾವೆ ಹತ್ತಿ ನೋಡ್ರಿ ಎಷ್ಟೊಂದು ಬಿಚ್ಕೊಂಡೈತೆ ಕಾಟನ್ ನೋಡು ಸೀಬೆಕಾಯಿ ಬೇಡ ಬೇಡ ಅಲ್ಲಿ ಸೂಪರ್ ಇಲ್ಲೈತೆ ಹಣ್ಣಾಗೈತೆ ಬೇಡ ಬೇಡ ಸೂಪರ್ ಆಗೈತೆ ಏನಮ್ಮ ಬೇಡ ಅಂದ್ರೆ ಬೇಡ ಅಂದ್ರೆ ಬಿಟ್ಟಾಗ ಹಾಗೆ ಬೇಡ ನೀವೇ ತಿನ್ನಿ ತಿನ್ನಿ ನೋಡೋಣ ನೀವು ನಾನು ಎಲ್ಲಾಗಲ್ಲ ಓ ಕೆಂಪ್ ಸೀಬೇನ ಇದು ಸೂಪರ್ ತಿನ್ ತೋರಿಸ್ಬೇಕು ಅಲ್ಲಾಗ್ಲಿಲ್ಲ ಅಂದ್ರು ಗೊರಟೆ ಹೂವು ಇದು ಹೂವಿಗೇನ್ ಬರ ಇಲ್ಲ ನೋಡ್ದೆ ಅದೆಲ್ಲ ಆಗೈತಲ್ಲ ಕೊಡ್ತೀರಾ ಕಿತ್ಬಿಟ್ಟು ಖುಷಿ ಮಗ ಖುಷಿ ಮಗ ಹೆಂಗ್ ನೋಡ್ತೈತೆ ಇಲ್ಲ ನೋಡಿ ಖುಷಿ ಮಗ ತಾತನೇ ನೋಡ್ತೈತೆ ಸೀಪೆ ಹಣ್ಣು ಸೀಪೆ ಹಣ್ಣು ಓ ಇದ್ರ ಕೀಳಾಗ ಬರೇ ಮಾಡ್ಕೊಬಿಟ್ಟಿದ್ರ ಇದನ್ನ ಊರಿಗೆ ಬಂದ ಸಿಕ್ಕಾಬಟ್ಟೆ ಟ್ಯಾಲೆಂಟ್ ಆಗ್ಬಿಟ್ಟಿದ್ರಪ್ಪ ನೀವು ಅಯ್ಯೋ 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 ಬಿತ್ತು ಎಲ್ಲಿ ಬೀಳ್ತೋ ಗೊತ್ತಿಲ್ಲ ಹಾ ಚಪ್ರದರೆಕಾಯಿ ಗಿಡ ಇದೆ ಹಾಕ್ರೋ ಈರ ಬರದಿಲ್ಲ ತಗೊಂಡೋಗ ಹಾಕ್ರೋ ಅಲ್ಲೇ ಎಲ್ಲ ಸುಡ್ರು ನೀಟಾಗಿ ಇಲ್ಲಿ ಇರೋದನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಎಲ್ಲ ನೀಟಾಗಿ ಸುಡ್ರು ಈ ನೆಪ್ತಲ್ಲಾದ್ರು ನೀಟ್ ಮಾಡ್ರು ಅಂದಿತ್ತು ಇಲ್ಲಿ ಕಾಕಡ ಆಮೇಲೆ ಮಲ್ಲಿಗೆ ಹೂವು ಎಲ್ಲ ಮಿಕ್ಸ್ ಆಗಿ ಹೋಗೈತೆ ಅಲ್ಲ ನಿಂಬೆ ಹಣ್ಣು ಬೇರೆ ಐತೆ ಓ ಮೂಲೆಗೆ ಒಳ್ಳೆ ಗೊಬ್ಬರ ಇರೋದಕ್ಕೆ ಹಂಗೆ ಬೆಳೀತಾ ಇರೋದು ನಿಂಬೆ ಹಣ್ಣು ಅಲ್ಲಿ ಎಷ್ಟೊಂದು ಜೋತ ಹಾಕೊಂಡವ್ ಗೊತ್ತಾ ಮೂಲೆಲಿ ಅರಿಶಿನ ಕಾಯ್ತಾವ ಇಲ್ವಾ ಕಾಯಿನೇ ಇರ್ತಾವ ಆಯ್ತವ ಹಣ್ಣು ಆಯ್ತವ ಸರಿ ಸರಿ ಏನೋ ಮಾಡ್ರಿ ನೀನು ಮೊಮ್ಮಗಳೇ ಎರಡು ಆಗಿರ್ತಿನ್ನವೇ ತಾತ ತೋಟದಲ್ಲಿ ತೋಟದಲ್ಲಿ ಹಣ್ಣ ಐತೆ ಹಣ್ಣು ಹಣ್ಣು ಖುಷಿ ಅಯ್ಯೋ ಹೂಕೋತಾವೆ ಸಿಕ್ಕಾಬಿಟ್ಟ ಕೆಲಸ ಮಾಡ್ತಾ ಇದ್ದೀರಾ ಕಣ್ರಲ್ಲ ಮಾಡಿ ಮಾಡಿ ಹೋಣ ಒಳಗೆ ಹೋಗೋಣ ಒಳಗೆ ಬರ್ತೈತೆ ಹೋಣ ಒಳಗೆ ಓಕೆ ಹಣ್ಣು ಕಿತ್ತಿದಾಯ್ತು ಊರಿಗೆ ಬಂದಿದ್ದಾಯ್ತು ನೋಡೋಣ ಮತ್ತೆ ಹೆಂಗಿರುತ್ತೆ ನೆಕ್ಸ್ಟ್ ವ್ಲಾಗ್ ಅಂದ್ಬಿಟ್ಟು ದಾಸವಾಳ್ದು ನೋಡಿದೆ ಅಮ್ಮ ಏನು ಲೈನಿಂಗ್ ಕುಡಿಸಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತೀವಿ ಇವತ್ತಿನ ವ್ಲಾಗ್ ಏನಾದ್ರು ಸೂಪರ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತೆ ನಾವು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀವಿ ಮಕ್ಕಳಿರೋದಕ್ಕೆ ನನ್ನ ಮಗಳಂತೂ ಫುಲ್ ಖುಷಿಯಾಗಿದ್ದಾಳೆ ಮಲಗಿದವಳು ಬೇಗನೆ ಎದ್ಲು ಇವಾಗ ನಾನು ಪಕ್ಕದಲ್ಲಿ ಮಲಗಿಲ್ವಲ್ಲ ಅದಕ್ಕೋಸ್ಕರ ಸೊ ನೋಡೋಣ ಹೇಗಿರುತ್ತೆ ಏನಿರುತ್ತೆ ಅಂತ ಸೊ ಮಾತಾಡ್ತಾ ಇದ್ದಾರೆ ಪೇಂಟ್ ಹೊಡಿಯೋಕ್ಕೆ ಏನು ಎಷ್ಟು ಆಗುತ್ತೆ ಏನಿರುತ್ತೆ ಅಂತ ಇಷ್ಟೆಲ್ಲ ಎಷ್ಟು ದೊಡ್ಡ ಮನೆಗೆ ಹೊಡಿಲಿಕ್ಕೆ ಇದನ್ನು ಪೇಂಟ್ ಹೊಡೆಸ್ಬಿಟ್ರೆ ನಮ್ಮ ಅಪ್ಪ ಅಮ್ಮಗೆ ಫುಲ್ ಸಮಾಧಾನ ಅಲ್ಲಿವರೆಗೂ ಅವ್ರಿಗೆ ಸಮಾಧಾನ ಇಲ್ಲ ಹ್ಞೂ ಮಳೆ ಜೋರು ಆಗ್ತಾ ಇದೆ ಓಕೆ ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಖುಷಿ ಮಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಜ್ಜಿ ಏನು ಮಾಡ್ತಾರೆ ಕೇಳು ಅಜ್ಜಿ ಏನು ಮಾಡ್ತಿದ್ಯಾ ಅಜ್ಜಿ ಓಕೆ ಬಾಯ್ ಜೋರ ಬರಲ್ಲ ಅಂದ್ರಲ್ಲಪ್ಪ ಮಳೆ ನೋಡಪ್ಪ ಅಲ್ಲಿ ಓ ಹಿಂಗೆ ಬಂದೇ ಬಿಡ್ತಲ್ಲಪ್ಪ ನನ್ನ ನೆನೆಯ ಥರ ಬರ್ತಾ ಇದೆಯಾ ಮಳೆ ಸಾಕು